ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಈ ಒಂದು ವಿಶೇಷವಾದಂಥ ವಿಡಿಯೋ ನೋಡಲು ಅದೇ ರೀತಿಯಾಗಿ ಎಲ್ಲ ವೀಕ್ಷಕರಿಗೆ ಯು ಹ್ಯಾಪಿ ದೀಪಾವಳಿ ಸ್ನೇಹಿತರೆ ನಿಮಗೂ ಕೂಡ ಹಾಗೂ ನಿಮ್ಮ ಕುಟುಂಬಕ್ಕೂ ಕೂಡ ಎಲ್ಲರೂ ಸಂತೋಷವಾಗಿರಿ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಬಹಳ ವಿಶೇಷವಾಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಮೇಲೆ ಟೈಟಲ್ ನೋಡಿರುವ ಹಾಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಆನ್ಲೈನ್ ಮುಖಾಂತರ ನೀವು ಬಿ ಸಿ ಪಾಯಿಂಟ್ ಪಡೆದುಕೊಳ್ಳಲು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಈ ಒಂದು ಬಿ ಸಿ ಪಾಯಿಂಟ್ ಪಡೆದುಕೊಂಡಾಗ ನಿಮಗೆ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ ಕೂಡ ಸಿಗುತ್ತದೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಹಾಗೂ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದು ಕೂಡ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಇದರಿಂದ ಪ್ರತಿ ತಿಂಗಳು ನೀವು ಮೂವತ್ತು ಸಾವಿರ ರೂಪಾಯಿವರೆಗೆ ಸಂಪಾದನೆ ಕೂಡ ಮಾಡಿಕೊಳ್ಳಬಹುದು ನಿಮ್ಮ ಆಲ್ರೆಡಿ ಇರುವಂತಹ ಅಂಗಡಿಯಲ್ಲಿ ಈ ಸರ್ವಿಸನ್ನು ಪ್ರಾರಂಭ ಮಾಡಿಕೊಳ್ಳಬಹುದು ಹಾಗಾದರೆ ಇದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹಾಗೂ ಯಾವ ಯಾವ ಸರ್ವಿಸ್ಗಳನ್ನು ನೀವು ಕಸ್ಟಮರ್ಗೆ ನೀಡಬಹುದು ಎಂಬುದರ ಬಗ್ಗೆ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಲೈವ್ ಪ್ರೂಫ್ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಂಡೋ ಓಪನ್ ಮಾಡಿ ಅಪ್ಲೈ ಮಾಡಿ ಕೂಡ ತೋರಿಸಿಕೊಟ್ಟಿದ್ದೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಹೋಗೋಣ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ಸ್ನೇಹಿತರೆ ನಾನು ಪ್ರಾರಂಭದಲ್ಲಿ ಹೇಳಿರುವ ಹಾಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಬಿ ಸಿ ಪಾಯಿಂಟ್ ಯಾವ ರೀತಿ ಪಡೆಯಬೇಕು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲು ಈ ಒಂದು ಆಫೀಸಲ್ ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇದೆ ಸರ್ವಿಸ್ ರಿಕ್ವೆಸ್ಟ್ ಈ ಸರ್ವಿಸ್ ರಿಕ್ವೆಸ್ಟಲ್ಲಿ ಹೋಗಿ ಐ ಪಿ ಪಿ ಬಿ ಕಸ್ಟಮರ್ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಬಿ ಸಿ ಪಾಯಿಂಟಿಂದ ಯಾವ ಯಾವ ಸೇವೆಗಳನ್ನು ನೀವು ಕಸ್ಟಮರ್ಗೆ ನೀಡಬಹುದು ನೀವು ಹೇಳ್ತೀರಾ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಬಿ ಸಿ ಪಾಯಿಂಟ್ ಪಡೆಯೋಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಅಂತ ಸರಿ ಬಿ ಸಿ ಪಾಯಿಂಟ್ ಏನೋ ಸಿಕ್ತು ಬಿ ಸಿ ಪಾಯಿಂಟ್ ಸಿಗಬೇಕಂದ್ರೆ ನೀವು ಕಸ್ಟಮರ್ಗೆ ಯಾವ ಯಾವ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಾದರೆ ತಾನೇ ಇಂಟ್ರೆಸ್ಟ್ ಬರೋದು ಬಿ ಸಿ ಪಾಯಿಂಟ್ಗೆ ಅಪ್ಲೈ ಮಾಡೋಕ್ಕೆ ಸೊ ಇಲ್ಲಿ ನೋಡಿ ಇಲ್ಲಿ ಕ್ಯಾಶ್ ವಿಡ್ರಲ್ ಮಾಡ್ಬೋದು ಕ್ಯಾಶ್ ಡಿಪಾಸಿಟ್ ಮಾಡ್ಬೋದು ನಿಮ್ಮ ಶಾಪಲ್ಲಿ ಬಿ ಸಿ ಪಾಯಿಂಟ್ ಪಡೆದುಕೊಂಡ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಡಿಜಿಟಲ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು ಆಧಾರ್ ಸೀಡಿಂಗ್ ಮಾಡ್ಬೋದು ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು ಇ ಕೆ ವೈ ಸಿ ಮಾಡ್ಬೋದು ಮೊಬೈಲ್ ಇಮೇಲ್ ಐ ಡಿ ಅಪ್ಡೇಟ್ ಮಾಡ್ಬೋದು ಕ್ಯೂ ಆರ್ ಕೋಡ್ ಇನ್ಶೂರೆನ್ಸ್ ಮಾಡ್ಬೋದು ಬಿಲ್ ಪೇಮೆಂಟು ಭೀಮ್ ಯು ಪಿ ಐ ಲೈಫ್ ಇನ್ಶೂರೆನ್ಸ್ ಕೂಡ ಮಾಡ್ಬೋದು ಹಾಗೂ ಆರ್ ಡಿ ಎಫ್ ಡಿ ಪಿ ಪಿ ಎಫ್ ಅಕೌಂಟ್ ಪಿ ಎಲ್ ಐ ಹಾಗೂ ಆರ್ ಪಿ ಎಲ್ ಐ ಅಕೌಂಟ್ ಕೂಡ ಓಪನ್ ಮಾಡ್ಬೋದು ಟೂ ವೀಲರ್ ಇನ್ಶೂರೆನ್ಸ್ ಫೋರ್ ವೀಲರ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಈ ಎಲ್ಲ ಚೈಲ್ಡ್ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ ಕೂಡ ಮಾಡ್ಬೋದು ಆಧಾರ್ ಮೊಬೈಲ್ ಅಪ್ಡೇಟ್ ಕೂಡ ಮಾಡ್ಬೋದು ಹಾಗೂ ಬಿಸ್ನೆಸ್ ಲೋನ್ ಮಾಡ್ಬೋದು ಪರ್ಸ್ನಲ್ ಲೋನ್ ಮಾಡ್ಬೋದು ಗೋಲ್ಡ್ ಲೋನ್ ಕೂಡ ಮಾಡ್ಬೋದು ಸೊ ಸ್ನೇಹಿತರೆ ಇದು ಕಸ್ಟಮರ್ ಇಂಡಿವಿಜುವಲ್ ಆಗಿ ಇಲ್ಲಿ ಅಪ್ಲೈ ಮಾಡಿ ಇದರ ಒಂದು ಲಾಭ ಪಡೆಯಬಹುದು ಸೊ ಈ ಎಲ್ಲ ಸರ್ವಿಸನ್ನು ನೀವು ಕಸ್ಟಮರ್ಗೆ ನಿಮ್ಮ ಬಿ ಸಿ ಪಾಯಿಂಟಿಂದ ನೀಡಬೇಕಂದ್ರೆ ಮತ್ತೆ ಇಲ್ಲಿ ಮೇನ್ ಪೇಜ್ಗೆ ಬಂದಾಗ ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಹೋದಾಗ ಇಲ್ಲಿ ನಾನ್ ಐ ಪಿ ಬಿ ಕಸ್ಟಮರ್ಸ್ ಅಂತ ಇದೆ ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ವಿತ್ ಅಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಯಾವ ರೀತಿ ನೀವು ಪಾರ್ಟ್ನರ್ಶಿಪ್ ಬಯಸ್ತಾ ಇದ್ದೀರಾ ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಅಂತ ಕೇಳುತ್ತೆ ಇಲ್ಲಿ ಇಂಡಿವಿಜುವಲ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಅಂತ ಬರುತ್ತೆ ನೀವು ಇದನ್ನು ಆಯ್ಕೆ ಮಾಡಬೇಕು ಇಂಡಿಜುವಲ್ ಕರೆಸ್ಪಾಂಡೆಂಟ್ಸ್ ಇದಕ್ಕೆ ಬಿ ಸಿ ಅಂತಾರೆ ಬಿ ಸಿ ಪಾಯಿಂಟ್ ಕೂಡ ಅಂತಾರೆ ಇದು ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಬ್ಯಾಂಕಿನವರ ಜೊತೆಗೆ ನೀವು ಬಿ ಸಿ ಪಾಯಿಂಟ್ ಬಿ ಸಿ ಆಗಿ ವರ್ಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ಕಮ್ ಜನ್ರೇಟ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ ನಾನು ಹೇಳಿರುವ ಎಲ್ಲ ಸರ್ವಿಸನ್ನು ಕಸ್ಟಮರ್ಗೆ ನೀವು ನೀಡಬಹುದು ಹಾಗಾದರೆ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡಿ ಮೊದಲು ಕ್ಲಿಕ್ ಮಾಡಿ ಮಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಫಸ್ಟ್ ನೇಮ್ ಹಾಕಿ ಲಾಸ್ಟ್ ನೇಮ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಇಮೇಲ್ ಐ ಡಿ ಹಾಕಿ ಹಾಗೂ ನಿಮ್ಮ ಮನೆಯ ವಿಳಾಸವನ್ನು ನಿಮ್ಮ ಸಾರಿ ಅಂಗಡಿಯ ವಿಳಾಸ ಹಾಕ್ಬೋದು ಅಥವಾ ಮನೆ ವಿಳಾಸ ಕೂಡ ಹಾಕ್ಬೋದು ಅಂಗಡಿಯ ವಿಳಾಸ ಹಾಕಿದ್ರೆ ಉತ್ತಮ ನೆಕ್ಸ್ಟ್ ನಿಮ್ಮ ವಿಳಾಸನ ಇಲ್ಲಿ ಪಿ ಭರ್ತಿ ಮಾಡಿ ಇಲ್ಲಿ ನಿಮ್ಮ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನೀವು ಪಿನ್ ಕೋಡ್ ಎಂಟ್ರಿ ಮಾಡಿದಾಗ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಯಾವುದಿದೆ ಅದರ ಹೆಸರು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನೋಡಿ ಆಟೋಮೆಟಿಕ್ಕಾಗಿ ಸಬ್ ಡಿವಿಷನ್ ಡಿವಿಷನ್ ರೀಜ್ನಲ್ ಸರ್ಕಲ್ ಸ್ಟೇಟ್ ಆಟೋಮೆಟಿಕ್ಕಾಗಿ ಇದು ಸೆಲೆಕ್ಟ್ ಆಗುತ್ತೆ ಇಲ್ಲಿ ನೀವು ಪೋಸ್ಟ್ ಆಫೀಸ್ ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಒಂದು ಎರಡು ಎರಡು ಲೈನ್ ಟೈಪ್ ಮಾಡಬೇಕಾಗತ್ತೆ ಏನಂತ ಹೇಳಿ ನೋಡಿ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಇಲ್ಲಿ ಬಿ ಸಿ ಪಾಯಿಂಟ್ ಪಡೆದುಕೊಳ್ಳಲು ಇಂಟ್ರೆಸ್ಟೆಡ್ ಇದ್ದೇವೆ ಸೊ ಆಲ್ರೆಡಿ ನಮ್ಮ ಹತ್ರ ಶಾಪ್ ಇದೆ ನಿಮ್ಮ ಹತ್ರ ಏನಾದರೂ ಸಿ ಎಸ್ ಸಿ ಇದ್ದರೆ ಸಿ ಎಸ್ ಸಿ ಸೆಂಟರ್ ಇದೆ ಅಂತ ಮಾಡ್ಬೋದು ಅಥವಾ ಬೇರೆ ಏನಾದರೂ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದರೆ ನೆಟ್ ಸೆಂಟರ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಶಾಪ್ ಇದ್ದರೆ ಅದನ್ನು ನೀವು ಇಲ್ಲಿ ನಿಮ್ಮ ಶಾಪ್ ಬಗ್ಗೆ ಸಂಬಂಧಪಟ್ಟಂಥ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಡಿಟೇಲ್ಸ್ನ ಹಾಕಿ ನಾವಿಲ್ಲಿ ಕಸ್ಟಮರ್ಸ್ಗೆ ಒಂದು ಒಳ್ಳೆಯ ಸರ್ವಿಸ್ ನೀಡೋಕ್ಕೆ ಇಷ್ಟಪಡ್ತಾ ಇದ್ದೇವೆ ಅಂತ ಇಲ್ಲೆಲ್ಲ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ನೀವು ಬರೆದು ಐ ಅಗ್ರಿ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಈ ಒಂದು ಕ್ಯಾಪ್ಚರ್ ಕೋಡನ್ನ ಇಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಸಬ್ಮಿಟೆಡ್ ಅಂತ ಬರುತ್ತೆ ಸೊ ಅವಾಗ ಏನಾಗುತ್ತೆ ಅಂದರೆ ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಇದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಆಲ್ಮೋಸ್ಟ್ ನೋಡಿ ಯಾವ ಡಾಕ್ಯುಮೆಂಟ್ಸ್ ಏನಿಲ್ಲ ನಿಮ್ಮ ಹತ್ತಿರ ಇರುವಂಥ ಡಾಕ್ಯುಮೆಂಟ್ಸೇ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದೇ ಬೇಕಾಗುತ್ತೆ ಆಲ್ಮೋಸ್ಟು ಫೋಟೋ ಸೊ ಯಾವ ಯಾವ ಇದೆ ಏನಿದೆ ಯಾವ ರೀತಿ ಮಾಡಬೇಕು ಎಲ್ಲಿ ಭೇಟಿಯಾಗಬೇಕು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ತಿಳಿಸಿಕೊಡ್ತಾರೆ ಸೊ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು